ಇವತ್ತು ಸದನದಲ್ಲಿ ಈಗ ಒಂದು ಮಹತ್ವದ ಕ್ಷಣ ಇದು. ಇಡೀ ದೇಶದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ 1995 ಅಸಾಧಾರಣ ಸಂಸದೀಯ ಪಟು ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಡೋದು ರೂಢಿಯಲ್ಲಿರುವಂಥದ್ದು. ಅನೇಕ ರಾಜ್ಯಗಳಲ್ಲಿಯೂ ಸಹ ಅತ್ಯುತ್ತಮ ಶಾಸಕ ಪ್ರಶಸ್ತಿ, ಅತ್ಯುತ್ತಮ ಸಂಸದೀಯ ಪಟು ಅನ್ನುವಂಥ ಹೆಸರುಗಳಲ್ಲಿ ಈ ಪ್ರಶಸ್ತಿಯನ್ನು ಕೊಡ್ತಾ ಬಂದಿರೋದು ದೇಶದ ಬೇರೆ ಬೇರೆ ರಾಜ್ಯದ ಹಿನ್ನೆಲೆಯಲ್ಲಿಯೂ ಇತಿಹಾಸದಲ್ಲೂ ಇದೆ. ಈ ಒಂದು ಸಂಸದೀಯ ವ್ಯವಸ್ಥೆಯ ನಮ್ಮ ಪ್ರಜಾಪ್ರಭುತ್ವದ ದೇಗುಲ ಅಂತ ಕರೆಸ್ಕೊಳ್ಳುವಂತಹ ವಿಧಾನಮಂಡಲಗಳ ಚರ್ಚೆಗಳಲ್ಲಿ ಇನ್ನಷ್ಟು ಹೆಚ್ಚು ಉತ್ತಮವಾಗಿ ಭಾಗವಹಿಸೋದಕ್ಕೆ, ಭಾಗವಹಿಸಿರೋದನ್ನು ಗುರುತಿಸೋದಕ್ಕೆ ಮತ್ತು ನಿಯಮಾವಳಿಗಳನ್ನು, ಕಾರ್ಯವಿಧಾನ ಇತ್ಯಾದಿ ಇತ್ಯಾದಿ ಹತ್ತು ಹಲವು ರೀತಿಯಲ್ಲಿ ಯಾರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಈ ವ್ಯವಸ್ಥೆಗೆ ಶಕ್ತಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೋ ಅವ್ರನ್ನೆಲ್ಲ ಗುರುತಿಸಿ ಅವರಿಗೆ ಈ ಪ್ರಶಸ್ತಿ ಕೊಡುವಂಥದ್ದು ರೂಢಿಯಲ್ಲಿದೆ. ಅದಕ್ಕೆ ಕರ್ನಾಟಕದಲ್ಲಿಯೂ ಸಹ ಹಿಂದಿನ ನಮ್ಮ ಸಭಾಧ್ಯಕ್ಷರುಗಳು ಕೆಲವು ಅವಧಿಗಳಲ್ಲಿ ಅತ್ಯುತ್ತಮ ಸಂಸದೀಯ ಪಟು, ಅತ್ಯುತ್ತಮ ಶಾಸಕ ಅನ್ನುವಂತಹ ಹೆಸರಿನಲ್ಲಿ ಕೆಲವು ವರ್ಷಗಳು ಕೆಲವು ಸದಸ್ಯರಿಗೆ ಗುರುತಿಸಿ ಈ ಪ್ರಶಸ್ತಿಯನ್ನೆಲ್ಲ ಕೊಟ್ಟಿರುವಂಥದ್ದು ಇದೆ. ಕಾರಣಾಂತರಗಳಿಂದ ಮಧ್ಯದಲ್ಲಿ ಅದು ನೀಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ನಾನು ಸಭಾಧ್ಯಕ್ಷನಾದ ಮೇಲೆ ಕರ್ನಾಟಕ ವಿಧಾನಸಭೆಯಲ್ಲಿ ನಿಮ್ಮೆಲ್ಲರ ಸಂಪೂರ್ಣವಾದಂತಹ ಸಹಕಾರದಿಂದಾಗಿ ಸಂವಿಧಾನದ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿದ್ವಿ. ಪ್ರಜಾಪ್ರಭುತ್ವದ ಸಂಸದೀಯ ಮೌಲ್ಯಗಳನ್ನು ಉಳಿಸೋದ್ರ ಬಗ್ಗೆ ಲೋಕಸಭಾ ಸ್ಪೀಕರ್ ಅವರನ್ನು ಕರೆದು ಒಂದು ವಿಶೇಷವಾದಂತಹ ಅಧಿವೇಶನ ಆಯಿತು. ಹಾಗೆಯೇ ಒಂದು ರಾಷ್ಟ್ರ ಒಂದು ಚುನಾವಣೆ ಬಗ್ಗೆ ಚರ್ಚೆಯನ್ನು ನಾವು ಮಾಡಿದ್ವಿ. ಆತ್ಮಾವಲೋಕನ ಸಭೆ ಅಂತ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಒಂದು ಮಾಡಿದ್ವಿ. ಹಾಗೆ ಈಗ ಚುನಾವಣಾ ಸುಧಾರಣಾ ವಿಷಯದಲ್ಲೆಲ್ಲ ಚರ್ಚೆ ನಡೀತಾ ಇದೆ. ಹೀಗೆ 10 ಹೊಸ ಕಾರ್ಯಕ್ರಮಗಳನ್ನು ನಮ್ಮ ರಾಜ್ಯದಲ್ಲಿ ಮಾಡಿದ ಹಾಗೆ 2021 ನಮ್ಮ ರಾಜ್ಯದಲ್ಲಿಯೂ ಈ ಒಂದು ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ಕೊಡುವಂಥದ್ದು ಜಾರಿಗೆ ಬಂದಿದೆ. ಮತ್ತು ಕಳೆದ ವರ್ಷ ನಾವು ಕಳೆದ 24/9/2021 ಸೆಪ್ಟೆಂಬರ್ 21 ಲೋಕಸಭಾ ಅಧ್ಯಕ್ಷರಂತ ಓಂ ಬಿರ್ಲಾಜಿಯವರ ಸಮ್ಮುಖದಲ್ಲಿ ಶ್ರೀಯುತ ಯಡಿಯೂರಪ್ಪನವರಿಗೆ ನಾವು ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ಇದೇ ಬೆಂಗಳೂರಿನ ವಿಧಾನಸಭೆ ಸಭಾಂಗಣದಲ್ಲಿ ನಾವು ಕೊಟ್ಟಿದ್ವಿ. ಈ ವರ್ಷ ಇದಕ್ಕಿರುವಂಥ ಒಂದು ಸಮಿತಿಯ ಅಡಿಯಲ್ಲಿ, ಅಂದರೆ ನಾನು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಕಾನೂನು ಸಂಸದೀಯ ಸಚಿವರು ಮತ್ತು ಪ್ರತಿಪಕ್ಷದ ನಾಯಕರನ್ನು ಒಳಗೊಂಡಂತೆ ಹಿರಿಯ ಸದಸ್ಯರನ್ನು ಒಳಗೊಂಡ ಒಂದು ಸಮಿತಿ ಹಿಂದಿನ ಬಾರಿಯೇ ರಚನೆಯಾಗಿದೆ. ಇಡೀ ದೇಶದಲ್ಲಿರುವಂಥ ಸಮಿತಿಗಳ ರೀತಿಯಲ್ಲಿ ಇದೊಂದು ಸಮಿತಿ ರಚನೆಯಾಗಿದೆ. ಆ ರಚನೆಯ ಸಭೆ 15/9/2022 ಬೆಂಗಳೂರಿನಲ್ಲಿ ಅದು ನಡೀತು. ಅದು ನಡೆದು ನಾವೆಲ್ಲರೂ ಸುದೀರ್ಘವಾಗಿ ಚರ್ಚೆ ಮಾಡಿ ನಾವು ಈ 2022 ಈ ಒಂದು ಪ್ರಶಸ್ತಿಯನ್ನು, ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ನಾನು ಈಗ ಘೋಷಿಸ್ತಾ ಇದ್ದೇನೆ. ನಾವೆಲ್ಲರೂ ಸೇರಿ ಚರ್ಚೆ ಮಾಡಿ ನಿರ್ಣಯಿಸಿರುವಂಥ ಹೆಸರು ಶ್ರೀಯುತ ರಘುನಾಥ್ ವಿಶ್ವನಾಥರಾವ್ ದೇಶಪಾಂಡೆಯವರನ್ನು ಸರ್ವಾನುಮತದಿಂದ ನಾವು ಅತ್ಯುತ್ತಮ ಶಾಸಕ ಪ್ರಶಸ್ತಿಗೆ ಆಯ್ಕೆಯನ್ನು ನಾವು ಮಾಡಿದ್ದೇವೆ. ದೇಶಪಾಂಡೆಯವರು, ಅವರಿಗೆ 75 ಈಗ, 1947 ಅವರು ಹುಟ್ಟಿರೋದು. ಅವರು BA LLB ಪದವೀಧರರಾಗಿದ್ದರು. ಅವ್ರ ತಂದೆಯೂ ಅಡ್ವೊಕೇಟ್ ಆಗಿದ್ದರು. ಹಳಿಯಾಳದಲ್ಲಿ ಅವರು ತಮ್ಮ ಸಾರ್ವಜನಿಕ ಜೀವನವನ್ನು ಪ್ರಾರಂಭಿಸಿ ಭೂ ಅಭಿವೃದ್ಧಿ ಬ್ಯಾಂಕಿನ
ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿದರು. ಅವರು ಕಾಂಗ್ರೆಸ್ ಪಕ್ಷದ ಬೇರೆ ಬೇರೆ ಜವಾಬ್ದಾರಿಗಳನ್ನು ಸಹ ನಿರ್ವಹಿಸ್ತಾ ಇದ್ದರು. 1983 ಕರ್ನಾಟಕ ವಿಧಾನಸಭೆಗೆ ಅವರು ಮೊದಲ ಬಾರಿಗೆ ಆಯ್ಕೆಯಾದರು. ಇಡೀ ನಮ್ಮ ಸದನದಲ್ಲಿ ಹಿರಿಯ ಶಾಸಕರು ಅಂತ ಇನ್ನೂ ಅನೇಕರು ಇದ್ದಾರೆ. ಬಹುಶಃ ಈಗಿರುವಂಥ ಶಾಸಕರ ಮಧ್ಯದಲ್ಲಿ ಆ ಹಿರಿಯ ಶಾಸಕತ್ವದ ಅನುಭವ ಇರುವಂಥವ್ರು ಬಹುಶಃ ರಮೇಶ್ ಕುಮಾರ್ ಅವರೇ ಇರಬೇಕು. ಬಹಳ ಹಿರಿಯ ಶಾಸಕರು ಅವರು. 78 ಅವರು ಗೆದ್ದರು ಮೊದಲನೇ ಬಾರಿಗೆ. ಅವರು ಅದೇ ರೀತಿ ಬೇರೆ ಬೇರೆ ಇನ್ನೂ ಸದಸ್ಯರು ಬೇರೆ ಬೇರೆ ಸಂದರ್ಭದಲ್ಲೆಲ್ಲ ಗೆದ್ದು ಬಂದು ಮಾಡಿದಂಥವ್ರು ಇದ್ದಾರೆ. ದೇಶಪಾಂಡೆ ಅವರು 83 ಗೆದ್ದ ನಂತರ ಸತತವಾಗಿ ಅಂದರೆ ಮಧ್ಯದಲ್ಲಿ ಒಂದು ಬಾರಿ ಬಿಟ್ಟು 8 ವಿಧಾನಸಭೆಯಲ್ಲಿ ಗೆದ್ದು ಈ ಸದನದಲ್ಲಿ ಅತ್ಯಂತ ಹಿರಿಯ ಸದಸ್ಯರು, 8 ಗೆದ್ದಂಥ ಸದಸ್ಯರು ಅವರಾಗಿದ್ದಾರೆ. ಅವರು ಸಣ್ಣ ಕೈಗಾರಿಕಾ ಸಚಿವರಾಗಿದ್ದರು, ಹಾಗೆ ಕೃಷಿ ಮತ್ತು ತೋಟಗಾರಿಕಾ ಸಚಿವರು, ನಗರಾಭಿವೃದ್ಧಿ ಸಚಿವರು, ವಸತಿ ಸಚಿವರು, ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕಾ ಸಚಿವರು, ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಹಕಾರಿ, ಉನ್ನತ ಶಿಕ್ಷಣ, ಪ್ರವಾಸೋದ್ಯಮ, ಕಂದಾಯ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಾಗೆಲ್ಲ ಕೆಲಸ ಮಾಡಿರುವಂತಹ ಹಿರಿಯ ಅನುಭವ ಇದೆ. ಎಲ್ಲ ಖಾತೆಗಳನ್ನು ನಡೆಸಿದ್ದಾರೆ ಅಂತ ಹೇಳಿದರೆ ಬಹುಶಃ ತಪ್ಪಿಲ್ಲ, ಅಷ್ಟು ಹಿರಿಯ ಅನುಭವ ಇದೆ. ಅವರು ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ, ದೇಶದ ಹಿರಿಯ ರಾಜಕೀಯ ನಾಯಕರಾದಂತಹ ಶ್ರೀಯುತ ರಾಮಕೃಷ್ಣ ಹೆಗಡೆ ಅವರ ಜೊತೆಯಲ್ಲಿ ಅವರ ಮಾರ್ಗದರ್ಶನದಿಂದ ಬೆಳೆದಂಥವರು ಅನ್ನೋದು ನಮ್ಮೆಲ್ಲ ನಾಡಿಗೆ ಗೊತ್ತಿರುವಂಥದ್ದು. ಅದಾದ ನಂತರ ಅವರೊಂದು ಕನಿಷ್ಠ ಒಂದು 10 ಮುಖ್ಯಮಂತ್ರಿಗಳ ಜೊತೆಯಾದರೂ ಕೆಲಸ ಮಾಡಿರಬೇಕು ಅಂತ ನನಗನ್ಸುತ್ತೆ, ಅಷ್ಟು ಹಿರಿಯತನ ಅವರದ್ದಿದೆ. ಅವರ ಖಾತೆಯನ್ನೆಲ್ಲವನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. 92 ಪ್ರತಿಪಕ್ಷದ ನಾಯಕರಾಗಿಯೂ ಸಹ ಅವರು ಕೆಲಸ ಮಾಡಿರುವಂತಹ ಅನುಭವವನ್ನು ಹೊಂದಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಅಧ್ಯಕ್ಷರಾಗಿಯೂ ಸಹ ಕೆಲಸ ಮಾಡಿರೋದು ನಮ್ಮೆಲ್ಲರ ಗಮನದಲ್ಲಿ ಇದ್ದೇ ಇದೆ. 2004 ಹಂಗಾಮಿ ಸಭಾಧ್ಯಕ್ಷರಾಗಿ ಈ ಸ್ಥಾನದಲ್ಲಿ ಕುಳಿತು ಸದಸ್ಯರ ಪ್ರಮಾಣ ವಚನ ಬೋಧನೆಗೆ ಅವರೇ ಆ ಜವಾಬ್ದಾರಿಯನ್ನು ನಿರ್ವಹಿಸಿರುವಂಥದ್ದಿದೆ. ಇದಲ್ಲದೆ ಈ ಎಲ್ಲ ಖಾತೆಗಳಲ್ಲಿ ಅವರು ಉತ್ತಮವಾದ ಕೆಲಸ ಮಾಡಿರುವಂತಹ ಎಲ್ಲ ವಿವರ ಇದ್ದೇ ಇದೆ. ಆ ಸರ್ಕಾರದಲ್ಲಿ ಅವರು ಹಿರಿತನದಿಂದ, ಅನುಭವದಿಂದ ಅವರು ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿರುವಂಥ ಕೊಟ್ಟ ಎಲ್ಲ ಇಲಾಖೆಯ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿರುವಂಥದ್ದಿದೆ. ಸದನದಲ್ಲೂ ನಾನೇ ನೋಡ್ತಾ ಇದ್ದೇನೆ. ನಾನು ಸಹ ಈಗ 6 ಗೆದ್ದು ಶಾಸಕನಾಗಿ ಸದನದ ಎಲ್ಲ ಆಗುಹೋಗುಗಳನ್ನು ನೋಡ್ತಾ ಇರೋದ್ರೊಳಗೆ ಸದನದ ಚೌಕಟ್ಟನ್ನು ಮೀರದೆ ಸದನದ ಎಲ್ಲ ನಿಯಮಾವಳಿಗಳ ಅಡಿಯಲ್ಲಿ ಮಾತನಾಡುವಂಥವರಲ್ಲಿ ಶ್ರೀಯುತ ದೇಶಪಾಂಡೆ ಅವರು ಒಬ್ಬರು ಅನ್ನೋದನ್ನು ನಾವೆಲ್ಲರೂ ಗುರುತಿಸಬಹುದಾದಂಥದ್ದು. ಈಗ ಅವರಿಗೆ ಈ ಪ್ರಶಸ್ತಿ ಇದೆ. ಅವರು ಕೇವಲ ಸಂಸದೀಯ ಪಟುವಾಗಿ ಮಾತ್ರ ಅಲ್ಲ, ಅವರು ತಿರುಮಲ ತಿರುಪತಿ ದೇವಸ್ಥಾನದ ಒಂದು ಟ್ರಸ್ಟಿನ ಅಲ್ಲಿ ಟ್ರಸ್ಟಿಯಾಗಿಯೂ ಸಹ ಕೆಲಸ ಮಾಡಿರುವಂಥದ್ದಿದೆ. ಬಹಳ ವಿಶೇಷವಾಗಿ ಹಳಿಯಾಳದಲ್ಲಿ ತುಳಜಾಭವಾನಿ ದೇವಸ್ಥಾನವನ್ನು ಕಟ್ಟಿಸಿ ಅಲ್ಲಿಯೇ ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿಯೂ ಸಹ ತಮ್ಮನ್ನು ತೊಡಗಿಸ್ಕೊಂಡಿದ್ದಿದೆ. ಅವರು ಸಾಕಷ್ಟು ನಾನು ಈ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿಯೂ ತೊಡ್ಕೊಂಡಿರುವಂಥ ಹಿನ್ನೆಲೆ ಇದೆ. ನಾಡಿನ ಎಲ್ಲರಿಗೂ ಸಹ ಅತ್ಯಂತ ಆತ್ಮೀಯರಾದಂಥವ್ರು. ವಿಶೇಷವಾಗಿ ಅವರು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ನಡೆಸೋದ್ರ ಮೂಲಕ, ತುಳಜಾ ಭವಾನಿ ಶೈಕ್ಷಣಿಕ ಮತ್ತು ಚಾರಿಟೇಬಲ್ ಟ್ರಸ್ಟನ್ನು ನಡೆಸೋದ್ರ ಮೂಲಕ ಹಾಗೂ ಕೆನರಾ ಮೆಡಿಕಲ್ ಸೆಂಟರ್ನಲ್ಲಿಯೂ ಸಹ ಭಾಗಿಯಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾನು ಶಿಕ್ಷಣ ಸಚಿವನಾಗಿಯೂ ನೋಡಿದ್ದೇನೆ ಮತ್ತು ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ಯುವಕರ ಬಗ್ಗೆ ಒಂದು ಕಾಳಜಿ ವಹಿಸಿ ಕೆಲಸ ಮಾಡ್ತಾ ಇರುವಂಥವ್ರದ್ದು ಸಾಕಷ್ಟು ಒಡನಾಟ ನನಗಿದೆ. ದೇಶಪಾಂಡೆ ಅವರು ಹಳಿಯಾಳದಲ್ಲಿ ರೂಟ್ ಶೆಡ್ಡನ್ನು ಪ್ರಾರಂಭ ಮಾಡೋದ್ರ ಮೂಲಕ ಯುವಕರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ದೊರಕಿಸ್ಕೊಡುವಂಥ ಒಂದು ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಹೀಗೆ ಸಮಾಜದ 10 ಕ್ಷೇತ್ರದಲ್ಲಿಯೂ ಸಹ ಒಳ್ಳೆಯ ಕೆಲಸ ಮಾಡಿರೋದನ್ನು ನಾವೆಲ್ಲರೂ ಗುರುತಿಸ್ಬೋದಾಗಿದೆ. ಅವರು ನಮ್ಮ ಜಿಲ್ಲೆಯವರೇ ಆಗಿದ್ದರಿಂದ ನಾನು ಮೊದಲ ಬಾರಿಗೆ ಶಾಸಕನಾಗಿ ಆಯ್ಕೆಯಾದ ದಿನದಿಂದಲೂ ಅವರನ್ನು ಹತ್ತಿರದಿಂದ ನಾನು ನೋಡ್ತಾ ಇದ್ದೇನೆ. ಅವರು ಎಂದೂ ಒಂದು ಆಲಸ್ಯಗಳಲ್ಲ, ಒಂದು ಕ್ಷಣವು. ಅವರು ಈ ಒಂದು ಕಠಿಣ ಪರಿಶ್ರಮದ ಕೆಲಸವನ್ನು ನಿರ್ವಹಿಸುವಂತಹ ಒಂದು ಜಿದ್ದಿದ್ದವರು. ನಮ್ಮ ರಾಜ್ಯದಲ್ಲಿ ಅನೇಕರು ಇದ್ದಾರೆ ಹಾಗೆ, ನಾನು ಹೆಸರು ಹೇಳೋದಕ್ಕೆ ಬಯಸೋದಿಲ್ಲ. ಅನೇಕರು ಆ ರೀತಿ ಹಿಡಿದು ಕೆಲಸ ಮಾಡುವಂಥ ಸ್ವಭಾವದವರು ಇದ್ದಾರೆ. ಕೊಟ್ಟ ಜವಾಬ್ದಾರಿಯನ್ನು ಚೆನ್ನಾಗಿ ಮಾಡಬೇಕು ಅಂತ
ಮಾಡುವಂಥವ್ರು ಅನೇಕರು ಇದ್ದಾರೆ. ಅವರು ಒಂದೊಂದು ಸಲ ಕೆ ಡಿ ಪಿ ಮೀಟಿಂಗ್ ತೊಗೊಂಡ್ರೆ ಬೆಳಗಿನ ಸಂಜೆ ತನಕ ನಮಗೆ ಕೂತ್ಕೊಳ್ಳೋದೇ ಕಷ್ಟ ಆಗ್ತಿತ್ತು. ನಾವು ಹುಡುಗರು ಹೊಸದಾಗಿ ಶಾಸಕರಾಗಿ ಆಯ್ಕೆ ಆದವರು, ಆದರೂ ಸಹ ಆ ಕೆಲಸವನ್ನು ಸಮರ್ಥವಾಗಿ ಮಾಡ್ತಿರೋದನ್ನೆಲ್ಲ ನಾವೆಲ್ಲರೂ ನೋಡಿದಂಥವ್ರು ಇದ್ದೇವೆ. ಇವತ್ತು ನಮ್ಮ ರಾಜ್ಯದ ಒಂದು ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ನಾವು ಅವರಿಗೆ ಸದನದಲ್ಲಿ ಕೊಡ್ತಾ ಇರೋದು ಇಡೀ ರಾಜ್ಯದ ಜನತೆಗೆ ನಮ್ಮೆಲ್ಲರಿಗೆ ಒಂದು ಹೆಮ್ಮೆಯ ಸಂತೋಷ ಪಡುವಂಥ ಕ್ಷಣ. ನಾನು ಶ್ರೀಯುತ ದೇಶಪಾಂಡೆ ಅವರಿಗೆ ಸಭಾಧ್ಯಕ್ಷನಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಅವರಿಗೆ ಭಗವಂತ ಉತ್ತರೋತ್ತರವಾಗಿ ಒಳ್ಳೆಯದನ್ನು ಮಾಡಲಿ, ದೇವರು ಅವರಿಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು ನಾಡಿನ ಸೇವೆಯನ್ನು ಜನಸೇವೆಯನ್ನು ಮಾಡೋದಕ್ಕೆ ಹೆಚ್ಚಿನ ಒಂದು ಶಕ್ತಿಯನ್ನು ದೇವರು ಕೊಡಲಿ ಅಂತ ನಾವೆಲ್ಲ ದೇವರಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಶುಭ ಕೋರೋಣ. ಈಗ ಶ್ರೀಯುತ ದೇಶಪಾಂಡೆ ಅವರು ನೀವು ಇಲ್ಲಿ ಈ ಸ್ಥಳಕ್ಕೆ ಬರಬೇಕು, ಮತ್ತು ಮಾನ್ಯ ಮುಖ್ಯಮಂತ್ರಿಗಳು, ಸಂಸದೀಯ ಸಚಿವರು ಮತ್ತು ಪ್ರತಿಪಕ್ಷದ ನಾಯಕರು ಶ್ರೀಯುತ ಸಿದ್ದರಾಮಯ್ಯ ಅವರು ತಾವೆಲ್ಲರೂ ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತಮಗೆ ಈಗ ಆ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ. ಬನ್ನಿ ಬನ್ನಿ ಸರ್, ಮುಖ್ಯಮಂತ್ರಿ ಕರೆದೇನೆ. ಪ್ರಶ್ನೆ